ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ವಾರ್ಧಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಶೋ ಅನ್ನ ಹ್ಯಾಂಡಲ್ ಮಾಡಿದ ರೀತಿ ಬಗ್ಗೆ ಸಾಕಷ್ಟು ಮಿಶ್ರ ಅಭಿಪ್ರಾಯಗಳು ಬರ್ತಾ ಇದೆ ಒಂದಷ್ಟು ಜನ ಕಿಚ್ಚ ಸುದೀಪ್ ಅವರು ಶೋವನ್ನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರು ಅಂತಂದ್ರೆ ಇನ್ನೊಂದಷ್ಟು ಜನ ಕಿಚ್ಚ ಸುದೀಪ್ ಅವರು ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಜಗದೀಶ್ಗೆ ಹೆದರದ್ರ ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಾ ಇದಾರೆ ಸೊ ಕಿಚ್ಚ ಸುದೀಪ್ ಕೊಟ್ಟಂತ ಏಟಿಗೆ ಜಗದೀಶ್ ಅವರು ತಬ್ಬಿಬ್ಬ ಅದು ಆಗಿದ್ದರು ಎಕ್ಸ್ಪೋಸ್ ಮಾಡ್ತೀನಿ ಅಂದವರಿಗೆ ಎಕ್ಸ್ಪ್ರೆಸ್ ಮಾಡಲಾಗದ ಸ್ಥಿತಿಯನ್ನು ಕಿಚ್ಚ ಸುದೀಪ್ ಅವರು ತಂದಿಟ್ಟಿದ್ರು ಆದರೆ ನಿನ್ನೆಯ ಒಂದು ಎಪಿಸೋಡ್ ನೋಡೋದಾದರೆ ಕಿಚ್ಚಾ ಸುದೀಪ್ ಅವರು ಅದೇ ರೀತಿಯಲ್ಲಿ ಶೋವನ್ನು ಹ್ಯಾಂಡಲ್ ಮಾಡಿದ್ರು ಉತ್ತರವನ್ನು ಕೊಟ್ಟರು ವಾರ್ನಿಂಗನ್ನು ಕೂಡ ನಗ್ನತ್ತಾನೆ ಕೊಟ್ಟರು ಆದರೆ ಒಂದಷ್ಟು ಜನ ಹೇಳೋ ಪ್ರಕಾರ ವಿನಯ್ ಗೌಡ ಆಗಿರ್ಬೋದು ಅಥವಾ ಪ್ರತಾಪ್ ಆಗಿರ್ಬೋದು ಹುಚ್ಚ ವೆಂಕಟೇಶ್ ಆಗಿರ್ಬೋದು ಹೀಗೆ ಸಾಕಷ್ಟು ಜನ ವಾಯ್ಸ್ ರೇಸ್ ಮಾಡಿದಂಥ ಸಂದರ್ಭದಲ್ಲಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟಂತಹ ರೀತಿಯೇ ಬೇರೆ ಸೊ ಅವರು ವಾಯ್ಸನ್ನು ರೇಸ್ ಮಾಡೋದಾಗಿರ್ಬೋದು ಅಥವಾ ವಾರ್ನಿಂಗ್ ಕೊಡೋದಾಗಿರ್ಬೋದು ಆ ಶೈಲಿ ಆಗಿರ್ಬೋದು ಅವೆಲ್ಲವೂ ಕೂಡ ಡಿಫ್ರೆಂಟ್ ಆಗಿತ್ತು ಆದರೆ ಈ ಬಾರಿ ಜಗದೀಶ ವಿಚಾರಕ್ಕೆ ಬಂದರೆ ಅದು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಎಲ್ಲ ಕಡೆ ಕಾಮಿಡಿ ಮಾಡಿಕೊಂಡು ಕಿಚ್ಚ ಸುದೀಪ್ ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸಾಕಷ್ಟು ಕಡೆ ಬರ್ತಾ ಇದೆ ಸೊ ಏನೇನು ಹೇಳಬೇಕು ಅಂತಂದ್ರೂ ಕೂಡ ನಗ್ನಗ್ತಾ ಹೇಳ್ತಾ ಇದ್ರು ಸೊ ಅದನ್ನ ಕಾಮಿಡಿ ಅನ್ನುವಂಥದ್ದಾಗಿ ತೋರಿಸ್ತಾ ಇದ್ರು ಅದಾದ್ಮೇಲೆ ಜಗದೀಶ್ ಕೂಡ ಎಲ್ಲೂ ಕೂಡ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಸೀರಿಯಸ್ ಆಗಿಲ್ಲ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಅಭಿಮಾನಿಗಳಾಗಿರ್ಬೋದು ವೀಕ್ಷಕರು ಕೇಳ್ತಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಕಿಚ್ಚಾ ಸುದೀಪ್ ಅವರು ಅವ್ರದೇ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟರು ವಾರ್ನಿಂಗನ್ನು ಕೊಟ್ಟರು ಸರಿ ಆದರೆ ಈ ರೀತಿಯಾಗಿ ಕೊಟ್ಟ ಕಾರಣ ಜಗದೀಶ್ ಅವರು ಸರಿ ಹೋಗ್ತಾರ ನೋವೇ ಚಾನ್ಸ್ ಇಲ್ಲ ಜಗದೀಶ್ ಅವರು ಸರಿ ಹೋಗೋದಕ್ಕೆ ಕಿಚ್ಚ ಸುದೀಪ್ ಅವರು ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ರೆ ಬಹುಶಃ ಸರಿ ಹೋಗ್ತಾ ಇದ್ದರು ಭಯ ಇರ್ತಾಯಿತ್ತು ಆದರೆ ನಿನ್ನೆಯ ಎಪಿಸೋಡ್ನಲ್ಲಿ ಜಗದೀಶ್ ಅವರು ಕೂಡ ಒಂದು ಎಂಜಾಯನ್ನು ಮಾಡ್ತಾಯಿದ್ರು ಕಿಚ್ಚ ಸುದೀಪ್ ಮಾತನಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಒಂದಷ್ಟು ಜನ ಹೇಳೋ ಪ್ರಕಾರ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟರೆ ಜಗದೀಶ್ ಸೈಲೆಂಟ್ ಆದರೆ ಈ ಬಾರಿಯ ಟಿ ಆರ್ ಪಿ ಕಡಿಮೆ ಆಗುತ್ತಾ ಅನ್ನುವಂಥದ್ದು ಆ ಒಂದು ಭಯದಿಂದ ಕೂಡ ಬಿಗ್ ಬಾಸ್ ತಂಡ ಆಗಿರ್ಬೋದು ಕಿಚ್ಚ ಸುದೀಪ್ ಅವರು ಜಗದೀಶ್ಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾಯಿದ್ದಾರೆ ಸೊ ಟಿ ಆರ್ ಪಿ ಕಂಟೆಂಟ್ ಇರೋದರಿಂದ ಜಗದೀಶ್ ಅವರು ಸೈಲೆಂಟ್ ಆದರೆ ಅಲ್ಲಿ ಜಗಳ ಇರೋದಿಲ್ಲ ಅಥವಾ ಯಾರನ್ನೂ ಕೂಡ ಪ್ರೊವೋಕ್ ಮಾಡೋದಕ್ಕಾಗೋದಿಲ್ಲ ಆಗ ಜನ ನೋಡೋದಕ್ಕೆ ಇಷ್ಟಪಡಲ್ಲ ಸೊ ಟಿ ಆರ್ ಪಿ ಬರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಜಗದೀಶ್ ಅವರನ್ನು ನ್ಯೂಟ್ರಲ್ ಆಗಿ ಹ್ಯಾಂಡಲ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಇನ್ನೊಂದು ಅವ್ರ ಲಾಯರ್ ಅನ್ನುವಂಥ ಕಾರಣಕ್ಕೆ ಎಲ್ಲಾದರೂ ಆಚೆ ಬಂದರೆ ಬಿಗ್ ಬಾಸ್ ಬಗ್ಗೆ ಎಕ್ಸ್ಪೋಸ್ ಮಾಡೋದಾಗಿರ್ಬೋದು ಬಿಗ್ ಬಾಸ್ನಲ್ಲಿ ಏನು ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಹೈಲೈಟ್ ಮಾಡೋದಾಗಿರ್ಬೋದು ಇದು ಬಿಗ್ ಬಾಸ್ ತಂಡಕ್ಕೆ ಸಮಸ್ಯೆ ಆಗುತ್ತಾ ಅನ್ನುವಂಥ ಕಾರಣಕ್ಕೂ ಕೂಡ ಕಿಚ್ಚ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ತುಂಬ ಕೂಲ್ ಆಗಿ ನ್ಯೂಟ್ರಲ್ ಆಗಿ ಹ್ಯಾಂಡಲ್ ಮಾಡಿದ್ರ ಅನ್ನುವಂಥದ್ದು ಕೂಡ ಬರುತ್ತೆ ಸೊ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ ಡೆಸ್ಟ್ರಾಯ್ ಮಾಡ್ತೀನಿ ಪ್ರೋಗ್ರಾಮ್ ಹಾಳು ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಬೇರೆ ಇಡಿ ಅಂತೆಲ್ಲ ಕ್ಯಾಮ್ರಾ ಮುಂದೆ ಜಗದೀಶ್ ಅವರು ಗುಡುಗಿದ್ರು ಸೊ ಜಗದೀಶ್ಗೆ ವೀಕೆಂಡ್ ನಲ್ಲಿ ರುಬ್ಬಿಂಗ್ ಗ್ಯಾರಂಟಿ ಅಂತ ಸ್ಪರ್ಧಿಗಳು ಕೂಡ ಮಾತನಾಡಿಕೊಂಡಿದ್ರು ವೀಕ್ಷಕರು ಕೂಡ ವೇಟ್ ಮಾಡ್ತಾ ಇದ್ರು ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಜಗದೀಶ್ಗೆ ತಮ್ಮದೇ ಸ್ಟೈಲ್ ನಲ್ಲಿ ಕಿಚ್ಚ ಸುದೀಪ್ ಅವರು ಮುಟ್ಟಿಸಿದ್ದಾರೆ ಸೊ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀನಿ ಎಂದಿದ್ದಂತಹ ಜಗದೀಶ್ ಕಿಚ್ಚ ಸುದೀಪ್ ಮುಂದೆ ಎಕ್ಸ್ಪ್ರೆಸ್ ಮಾಡಲಾಗದ ಸ್ಥಿತಿಯನ್ನ ತಲುಪ್ತಾರೆ ಅಂದ್ರೆ ಉತ್ತರವನ್ನು ಹೋಗ್ತಾರೆ ಪ್ರೋಗ್ರಾಂ ಹಾಳು ಮಾಡೋಕೆ ನಿಮ್ಮ ಅಪ್ಪ ನಾಣಿಗೂ ಸಾಧ್ಯ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ತಿವಿತಾರೆ ಸೊ ಜಗದೀಶ್ ಆದಂತಹ ಮಾತುಗಳಿಗೆ ಕಿಚ್ಚ ಸುದೀಪ್ ತಿರುಗೇಟು ಕೊಟ್ಟ ರೀತಿಗೆ ಸ್ಪರ್ಧಿಗಳಿಂದ ಹಾಗೆ ಲೈವ್ ಆಡಿಯನ್ಸ್ ಕಡೆಯಿಂದ ಒಳ್ಳೆ ಚಪ್ಪಾಳೆಗಳು ಬರುತ್ತೆ ಸ್ನೇಹಿತರೆ ಸೊ ಅದಾದ ಮೇಲೆ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡ್ತಾರೆ ಸೊ ಬಿಗ್ ಬಾಸ್ಗೆ ಜಗದೀಶ್ ಧಮಕಿ ಹಾಕಿದ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಟಾಪಿಕ್ ಅನ್ನ ಗೆ ಚಾಲೆಂಜ್ ಮಾಡ್ಬಿಟ್ರಲ್ಲ ಅಂತ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರವನ್ನ ಕೊಡಲಾಗದೆ ಜಗದೀಶ್ ಅವರು ಒಂದು ಪೇಜ್ ಸಿಲುಕ್ತಾರೆ ಬಾಯಲ್ಲಿ ಬಂತು ಸರ್ ಏನ್ ಮಾಡೋದು ಅನ್ನುವಂಥದ್ದನ್ನ ಹೇಳ್ತಾರೆ ಸೊ ಬಿಗ್ ಬಾಸ್ ನ ಮ್ಯಾನಿಪುಲೇಟ್ ಮಾಡ್ಬಿಡ್ತೀನಿ ಡೆಸ್ಟ್ರಾಯ್ ಮಾಡ್ಬಿಡ್ತೀನಿ ವರ್ ನಾವು ಉಡೀಸ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳಿದ್ರಲ್ವಾ ಅಂತ ಸುದೀಪ್ ಮತ್ತೆ ಪ್ರಶ್ನೆ ಮಾಡಿದಾಗ ಮಂಜು ಪ್ರಾಂಕ್ ಮಾಡಿದಾಗ ಮೋಸ್ಟ್ಲಿ ಇದು ಸ್ಕ್ರಿಪ್ಟೆಡ್ ಇರಬೇಕು ಅಂತ ಆ ಕಡೆಯಿಂದ ಆ ತರಹ ಬರ್ತಿದ್ಯಾ ಅಂತ ನನಗೆ ಅನಿಸ್ತು ಸೊ ಯಾಕಂತಂದ್ರೆ ಪದೇ ಪದೇ ಮಂಜು ಆಟವನ್ನ ಆಡ್ತಾ ಇದ್ರು ಸೊ ಹಾಗಾಗಿ ಎಲ್ಲೋ ಒಂದು ಕಿಚ್ಚ ಏನೋ ಕೇಳ್ತಾರೆ ಅದಕ್ಕೆ ಏನೋ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ನಿನ್ನೆ ಜಗದೀಶ್ ಅವರು ಮಾಡ್ತಾ ಇದ್ರು ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ನಾನು ಇಲ್ಲಿ ತನಕ ಅನ್ಕೊಂಡಿದ್ದೆ ಅನ್ನುವಂಥದ್ದನ್ನು ಆಗ ಕಿಚ್ಚ ಹೇಳ್ತಾರೆ ಇದು ನಿಜವಾಗಿ ಕೂಡ ಸ್ಕ್ರಿಪ್ಟೆಡ್ ಆಗಿದ್ರೆ ಮಂಜುನ ನಾನು ಒಳಗಡೆನೇ ಕಳಿಸ್ತಾ ಇರ್ಲಿಲ್ಲ ಶೂಟಿಂಗ್ನಲ್ಲೇ ಹತ್ತು ತಿಂಗಳು ನಾನು ಆ ಟಾರ್ಚರ್ನ ತಡೆದುಕೊಳ್ಳೋದಕ್ಕಾಗ್ಲಿಲ್ಲ ಸ್ಕ್ರಿಪ್ಟೆಡ್ ಆಗಿದ್ರೆ ಮಂಜು ಅಂತ ಹೆಸರು ಬರ್ತಿದ್ದ ಹಾಗೆ ದಯವಿಟ್ಟು ಮನೆಗೆ ಕಳಿಸಿ ಆತನನ್ನ ಅಂತ ಹೇಳ್ತಾ ಇದೆ ಕನ್ನಡಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳೋ ಮೂಲಕ ಜಗದೀಶ್ ಕಿವಿ ಹಿಂಡ್ತಾರೆ ಇನ್ನು ಕ್ಯಾಮ್ರಾ ಮುಂದೆ ನೀವು ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ್ರಲ್ಲ ಅದು ತಪ್ಪೇ ಇಲ್ಲ ದಟ್ ವಾಸ್ ಅ ಜೋಕ್ ಅನ್ನುವಂಥದ್ದನ್ನು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಅಂದರೆ ಕಂಪ್ಲೀಟಾಗಿ ಜಗದೀಶ್ ಅವರಿಗೆ ಒಂದು ಶೇಮ್ ಆಗುತ್ತೆ ಯಾಕಂತಂದರೆ ನನಗೆ ಧನ್ರಾಜ್ ಮಾನಸ ಉಗ್ರಂ ಮಂಜು ಇವರೆಲ್ಲರೂ ಸೇರಿ ಒಂದು ವಾರದಲ್ಲಿ ಏನೋ ಜೋಕ್ ಮಾಡಿದ್ರೂ ಅದಕ್ಕಿಂತ ಜೋರಾಗಿ ನಕ್ಕಿದೆ ಸರ್ ಅವತ್ತು ನಾನು ಈ ಶೋನಲ್ಲಿ ಎಂಥೆದ್ದೋ ಜೋಕನ್ನು ನಡೆದಿದೆ ಬಟ್ ಈ ಜೋಕ್ ಯಾರಾದರೂ ಮಾಡೋಕೆ ಯಾಕೆ ಹನ್ನೊಂದು ವರ್ಷ ತಗೊಂಡ್ರು ಅಂತ ನನಗೆ ಅರ್ಥ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಬಿಗ್ ಬಾಸ್ಗೆ ಚಾಲೆಂಜು ಮಾಡ್ತಾರೆ ಅಂತ ಅಂದಾಗ ಸೊ ಹನ್ನೊಂದು ವರ್ಷ ಯಾರಿಗೂ ಸಾಧ್ಯ ಆಗಿಲ್ಲ ಸೊ ನಿಮಗೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕಿಚ್ಚ ಸುದೀಪ್ ಅವರು ಆಗಿ ಹೇಳ್ತಾರೆ ಸೊ ಹಾಗಾಗಿ ಇದು ಜೋಕ್ ಅನ್ನುವಂಥದ್ದನ್ನು ಹೇಳ್ತಾರೆ ಅಷ್ಟು ಕೀಳಾಗಿ ಅವರನ್ನ ನೋಡ್ತಾರೆ ಬಟ್ ಅದಕ್ಕೂ ಕೂಡ ಜಗದೀಶ್ ಅವರು ನಕ್ಕೊಂಡೇ ಕೂತಿರ್ತಾರೆ ಈ ತರಹದ ಒಂದು ನಾವು ಫಿನಾಲೆ ಹತ್ರ ಬರ್ತಾ ಬರ್ತಾ ನೋಡಿದ್ವಿ ಬಟ್ ಬಟ್ ವಾರಗಳು ಬೇಕು ಇದು ಒಂದೇ ವಾರದಲ್ಲಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ತುಂಬಾ ಜನ ಇದರಿಂದ ಏನೇನೋ ಆಗಿದ್ದಾರೆ ಲೈಫ್ ನಲ್ಲಿ ಇದನ್ನ ಇಂಪ್ರೂವ್ ಮಾಡುವ ಸಾಧ್ಯತೆ ಈಗ ಇರುವಂತದ್ದು ನಿಮ್ಮ ಕೈಯಲ್ಲಿ ಸೊ ಇದನ್ನ ಇನ್ನಷ್ಟು ಬೆಳೆಸಬಹುದು ಹಾಳು ಮಾಡೋಕೆ ನಿಮ್ಮ ಅಪ್ಪ ನಾಣಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಜಗದೀಶ್ ಅವರಿಗೆ ಡೈರೆಕ್ಟಾಗಿ ಕಿಚ್ಚ ಸುದೀಪ್ ಅವರು ಟಾಂಗ್ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹಾಗಾಗಿ ನಿನ್ನೆಯ ಒಂದು ಎಪಿಸೋಡ್ ಅಂತ ನೋಡಿದಾಗ ಸಾಕಷ್ಟು ಜನ ಹೇಳಿರುವಂಥದ್ದು ಕಿಚ್ಚ ಸುದೀಪ್ ಅವರು ಕರೆಕ್ಟಾಗಿ ಮಾತನಾಡಿದ್ದಾರೆ ಸೊ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಿದ್ದಾರೆ ಅವರ ಶೈಲಿಯಲ್ಲಿ ಮಾತನಾಡಿರುವಂಥದ್ದು ಸೀರಿಯಸ್ ಆಗೋ ಬದಲು ಕಾಮಿಡಿಯಾಗಿ ಅಥವಾ ನಾರ್ಮಲ್ ಆಗಿ ಒಂದು ಬಟ್ಟೆ ಸುತ್ತಕೊಂಡು ಯಾವ ರೀತಿಯಾಗಿ ಹೊಡಿತಾರೋ ಅದೇ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಸ್ನೇಹಿತರೆ ನಿನ್ನೆಯ ಒಂದು ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಕಿಚ್ಚ ಬಗ್ಗೆ ಹೇಳೋದಾದರೆ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ಇಡೀ ಶೋವನ್ನು ಮೇಂಟೈನ್ ಮಾಡ್ತಾರೆ ಒಂದು ರೀತಿಯಾಗಿ ಸೊ ಅದಾದ ಮೇಲೆ ಇಷ್ಟು ಕೂಲಾಗಿ ಕಿಚ್ಚ ಯಾಕೆ ಮಾತನಾಡಬೇಕಿತ್ತು ಅನ್ನುವಂಥದ್ದನ್ನು ವೀಕ್ಷಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ಬಿಗ್ ಬಾಸ್ ವೀಕೆಂಡ್ ಅಂತಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದರೆ ಬಿಗ್ ಬಾಸ್ನ ಅವಮಾನ ಮಾಡಿದ್ರು ಅಂತ ಹೇಳಿ ಅಭಿಮಾನಿಗಳು ಕೋಪ ಕೂಡ ಗೊಂಡಿದ್ರು ಆದರೆ ಕಿಚ್ಚ ಸುದೀಪ್ ಅವರು ಕರೆಕ್ಟ್ ಆಗಿ ಮಾತನಾಡ್ತಾರೆ ಉತ್ತರವನ್ನು ಕೊಡ್ತಾರೆ ವಾರ್ನಿಂಗ್ ಅನ್ನ ಕೊಡ್ತಾರೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರಿಂದ ಜಗದೀಶ್ ಅವರಿಗೆ ಯಾವುದೇ ರೀತಿಯಾದಂತಹ ಭಯ ಕೂಡ ಬಂದಿರೋ ಹಾಗೆ ಕಾಣೋದಿಲ್ಲ ಅವರು ಬದಲಾಗ್ತಾರೆ ಅನ್ನೋದು ಕೂಡ ಇರದಿರಲಿಲ್ಲ ಸೊ ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಬೇಕಾದರೂ ಮಾತನಾಡಬಹುದಾ ಹೇಗೆ ಬೇಕಾದರೂ ಇರಬಹುದಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಅಂದರೆ ಜಗದೀಶ್ ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ರೆ ಇನ್ನು ಮುಂದೆ ಬೇರೆ ಯಾರು ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇರಲಿಲ್ಲ ಸೊ ಆ ಟಾಪಿಕ್ನ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಬೇಕಿತ್ತು ಈವನ್ ಜಗದೀಶ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಅದು ಭಯ ಇದ್ದಿರ್ಬೋದು ಆದರೆ ನಗ್ತಾ ಕೂಡ ಇದ್ರು ಹುಚ್ಚ ವೆಂಕಟ ಆಗಿರ್ಬೋದು ವಿನಯ್ ಗೌಡ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಜಗಳ ಆದಂತಹ ಸಂದರ್ಭದಲ್ಲಿ ಕಿಚ್ಚ ಮಾತನಾಡಿದಂತಹ ಶೈಲಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಸೀರಿಯಸ್ ಕೂಡ ಆಗಿದ್ರು ಮತ್ತೆ ತಪ್ಪು ಮಾಡಿಲ್ಲ ಸೊ ಹಾಗಾಗಿ ಈ ಬಾರಿ ಕಿಚ್ಚ ಸುದೀಪ್ ಅದೇ ರೀತಿ ಮಾಡಬೇಕಿತ್ತು ಅಂತ ಅಂತ ಅನ್ಕೊಳ್ತಾ ಇದ್ದಾರೆ ಇನ್ನು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಜಗದೀಶ್ ಅವರಿಗೆ ಈ ರೀತಿ ಮಾಡಬೇಡಿ ಸರ್ ಹಿಂಗೆ ಅಂತ ಸೊ ಮಗು ಕೇಳೋ ತರ ಯಾಕೆ ಹೇಳಬೇಕಿತ್ತು ಸೊ ಹಿ ಈಸ್ ಅ ಸೀನಿಯರ್ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಇಷ್ಟು ರಿಕ್ವೆಸ್ಟ್ ಮಾಡಿಕೊಳ್ಳುವಂತ ಅವಶ್ಯಕತೆನೆ ಇರಲಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಜನರ ಅಭಿಪ್ರಾಯ ಸೊ ಹಾಗಾಗಿ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕಿಚ್ಚಾಗು ಜಗದೀಶ್ ಅವ್ರ ಜೊತೆ ಮಾತನಾಡೋದಕ್ಕೆ ಭಯ ಆಯ್ತಾ ಬಿಗ್ ಬಾಸ್ ತಂಡಕ್ಕೆ ಭಯ ಆಯ್ತಾ ಜಗದೀಶ್ ಸೈಲೆಂಟ್ ಆದರೆ ಟಿ ಆರ್ ಪಿ ಡೌನ್ ಆಗುತ್ತೆ ಅನ್ನುವಂಥ ಭಯಾನ ಸೊ ಹಾಗಾಗಿ ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಮಾತನಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ನಿನ್ನೆಯ ಎಪಿಸೋಡ್ ನೋಡಿದಾಗ ವೀಕ್ಷಕರಿಗೆ ಬಂದಿರುವಂಥದ್ದು ಸೊ ಸ್ನೇಹಿತರೆ ನಿನ್ನೆಯ ಎಪಿಸೋಡ್ ನೋಡಿದಾಗ ನಿಮಗೇನು ಅನ್ನಿಸ್ತು ಕಿಚ್ಚ ಸುದೀಪ್ ಅವ್ರು ಮಾತನಾಡಿದಂಥ ರೀತಿ ಸರಿ ಇತ್ತ ಸೊ ಸೀರಿಯಸ್ ಆಗಿ ಮಾತನಾಡಿದರೆ ಜಗದೀಶ್ ಅವರು ಕೂಡ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗ್ತಾ ಇದ್ರ ಇನ್ನು ಜಗದೀಶ್ ಅವರು ಸೀರಿಯಸ್ ಆಗ್ತಾರ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್